ಇನ್ನು ಸಿಡಿ ಕೇಸ್ ಅನ್ನ ಸಿಬಿಐ ತನಿಖೆ ಗೊಪ್ಪಿಸುವಂತೆ ಕೋರಿ ಇತ್ತೀಚೆಗಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದಿದ್ದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇದೀಗ ಮತ್ತೆ ದೆಹಲಿಗೆ ತೆರಳಿದ್ದಾರೆ ಈ ವೇಳೆ ಸಿಡಿ ವಿಚಾರವಾಗಿ ಮತ್ತೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಿರುವಂತಹ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತಮ್ಮ ಆಪ್ತನಿಗೆ ಟಿಕೆಟ್ ನೀಡುವಂತೆ ವರಿಷ್ಠರ ಮನವೊಲಿಸುವ ಪ್ರಯತ್ನವನ್ನು ನಡೆಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಈ ಸಲ ಅವರು ಪರ್ಟಿಕ್ಯುಲರ್ ಆಗಿ ಹೋಗ್ತಿರ್ತದೆ ಅವ್ರಿಗೆ ಸೆಂಟ್ರಲ್ ಒಂದಷ್ಟು ಟಚ್ ಇದೆ ನೇರವಾಗಿ ಒಂದು ಕಡೆ ಫಡ್ನವೀಸ್ ಅವ್ರ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ತಾರೆ ಮಹಾರಾಷ್ಟ್ರದ ಸಚಿವರ ಜೊತೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ತಾರೆ ಅವಾಗ ಅವಾಗ ಕಾಣಿಸ್ಕೊಳ್ತಾರೆ ಆ ನಂತರದಲ್ಲಿ ಕೇಂದ್ರ ನಾಯಕರ ಜೊತೆ ಒಂದಷ್ಟು ಟಚ್ ಇದೆ ಅವ್ರಿಗೆ ಒಂದಷ್ಟು ವ್ಯವಹಾರಗಳೆಲ್ಲ ಇರ್ತವೆ ಹೀಗಾಗಿ ಏನು ಸಿ ಡಿ ವಿಚಾರ ಏನಾಯಿತು ಮತ್ತೆ ಬಾ ಅಂದ್ಬಿಟ್ಟು ಏನು ಅಮಿತ್ ಶಾನು ಕರೆದಿರಲ್ಲ ಅಥವಾ ಇಲ್ಲ ನಾನಾಗೇ ಹೇಳ್ತೀನಿ ಸಿ ಡಿ ಮತ್ತೊಂದಷ್ಟು ಸಿಕ್ಕವೆ ಅಂತ ಇವ್ರೇನು ಹೋಗಿಲ್ಲ ಇದನ್ನು ಮಕ್ಕಳಾಟ ಅಲ್ಲ ಎಲೆಕ್ಷನ್ ಟೈಮಲ್ಲಿ ಸಿ ಡಿ ಇಟ್ಕೊಂಡು ಪದೇ ಪದೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಏನಕ್ಕೆ ಇದು ಪರ್ಟಿಕ್ಯುಲರ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತುಂಬ ಆಗಿ ತೊಗೊಂಡಿದ್ದಾರೆ ಸೋಲಿಸ್ಬೇಕು ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದಲ್ಲಿ ಅಂತ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಯಾರನ್ನ ಕಣಕ್ಕಿಳಿಸ್ಬೇಕು ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಪ್ರಚಾರ ಮಾಡ್ತಾರೆ ಇದು ಸಹೋದರರ ಸವಾಲಾಗಿ ಪರಿಣಮಿಸಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ರೆ ಸತೀಶ್ ಜಾರಕಿಹೊಳಿಗೆ ಯಶಸ್ಸು ಲಕ್ಷ್ಮೀ ಹೆಬ್ಬಾಳ್ಕರ್ ಸೋತ್ರೆ ರಮೇಶ್ ಜಾರಕಿಹೊಳಿಗೆ ಯಶಸ್ಸು ಈ ಸಹೋದರರ ಸವಾಲಿನಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠ ರಮೇಶ್ ಜಾರಕಿಹೊಳಿಗೆ ಯಾಕಂದ್ರೆ ನನ್ನನ್ನು ರಾಜಕೀಯವಾಗಿ ಮುಗಿಸೋ ಪ್ರಯತ್ನವನ್ನ ಮಾಡಿದ್ದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಟಿ ಕೆ ಶಿವಕುಮಾರ್ ಇಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಇದನ್ನು ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಭೇಟಿಗೂ ಮತ್ತೆ ಡೆಲ್ಲಿಗೆ ಹೋಗಿದ್ದಾರೆ ಜೊತೆಗೆ ಅಲ್ಲಿ ತಮ್ಮ ಆಪ್ತನಿಗೆ ಟಿಕೆಟನ್ನು ಕೊಡಿಸ್ಬೇಕು ಅಂದರೆ ನಾಗೇಶ್ ಮನ್ನೋಳ್ಕರ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಡೆಲ್ಲಿಗೆ ಹೊರಟಿದ್ದಾರೆ ಅವ್ರನ್ನ ಜೊತೆಲಿ ಕರ್ಕೊಂಡು ಆಲ್ರೆಡಿ ತಲುಪಿದ್ದಾರೆ ಏನೇನು ಚರ್ಚೆಗಳಾಗುತ್ತೆ ಅನ್ನೋದನ್ನು ನೋಡಬೇಕು